ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ ಲೈಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬೆನ್ನೆಲುಬು ಅಂತಾನೆ ಹೇಳ್ಬೇಕು, ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಕೆ ಮಂಜು ಸರ್ ಇದ್ದಾರೆ, ಯಾವುದೇ ಒಳ್ಳೆ ಚಿತ್ರಗಳು ಬರಲಿ, ಒಳ್ಳೆ ಚಿತ್ರಗಳ ಕಾರ್ಯಕ್ರಮ ಆಗಲಿ, ಕೆ ಮಂಜು ಸರ್ ಅವರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಧಾರಿಸ್ಕೊಳ್ಳೋಕ್ಕೂ ಬಿಡಲ್ಲ ನಾವು ಅಂತ ಬೈಕೋಬೇಡಿ ಸರ್. ನೀವು ಬರ್ತಿರಲ್ಲ ಕಾರ್ಯಕ್ರಮಕ್ಕೆ, ಅದೇ ಖುಷಿ, ಒಂಥರ ಎನರ್ಜಿ ಬಂದಂಗೆ. ವೆಲ್ಕಮ್ ಟು ಮೆಜೆಸ್ಟಿಕ್ 20 ಇಯರ್ಸ್ ಸಂಭ್ರಮಾಚರಣೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ಕು 20 ವರ್ಷ ಕಳೆದಿದೆ. ಇವತ್ತು ಇನ್ನೊಂದು ಹೊತ ಮೆಜೆಸ್ಟಿಕ್ ಬರಬೇಕಾಗಿದೆ. ಅಷ್ಟು ಚೆನ್ನಾಗಿ ನಮ್ಮ ರಾಮಮೂರ್ತಿ ಅವತ್ತೇ ಸಿನಿಮಾ ಮಾಡಿದರೆ, ಅದಕ್ಕೆ ತಕ್ಕನಾಗಿ ಡಿ ಬಾಸು ಸಂಪೂರ್ಣ ಸಪೋರ್ಟ್ ಮಾಡಿದರೆ, ಆ 20 ವರ್ಷ ಇನ್ನೂ 25 ವರ್ಷ ಹೆಚ್ಚು ಇವತ್ತು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರರಂಗದ ಚಿತ್ರತಂಡದ ಭಾಗವಾಗಿರುವಂಥ ಎಲ್ಲ ಕಲಾವಿದರಿಗೆ ಚಿತ್ರತಂಡದ ಪರವಾಗಿ ಒಂದು ವಿಶೇಷವಾದ ಥ್ಯಾಂಕ್ಸ್ ಗಿವಿಂಗ್. 20 ವರ್ಷಗಳ ಸಂಭ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇದು ಮೈ ಮೂವಿ ಬಜಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಮೆಜೆಸ್ಟಿಕ್ ಸಿನಿಮಾದ 2 ದಶಕಗಳ ಸಂಭ್ರಮಾಚರಣೆ. ಇವೆಂಟ್ ಬೈ ಶ್ರೇಯಸ್ ಮೀಡಿಯಾ ಹಾಗೂ ಮೀಡಿಯಾ ಪಾರ್ಟ್ನರ್ಸ್, ಮೈ ಮೂವಿ ಬಜಾರ್ ಎಕ್ಸ್ಪ್ಲೋರ್ ಸಿನಿಮಾ ವರ್ಲ್ಡ್ ಇನ್ ಒನ್ ಕ್ಲಿಕ್. ದರ್ಶನ್ ಅವರು ಮಾತು ಹೇಳ್ತಾ ಇದ್ರು, ನಾನು ಕೆಲಸವನ್ನು ತುಂಬ ಇಷ್ಟಪಡ್ತೀನಿ, ಅದು ಯಾವುದೇ ಕೆಲಸ ಆಗಲಿ. ಇವಾಗ ಹೀರೋ ಆಗಿ ಕೆಲಸ ಮಾಡ್ತಿದ್ದೀನಿ, ಒಂದು ವೇಳೆ ಏನಾದರೂ ಹೆಚ್ಚಿಗೆ ಮೇಲೆ ನಾನು ಮುಂದೆ ವಿಲನಿಗೆ ಶಿಫ್ಟ್ ಆಗ್ಬಿಡ್ತೀನಿ ಅಂದರು. ನಾನು ಹಿಂದೆ ಕೂತ್ಕೊಂಡಿದ್ದೆ ನೋಡಿ, ನಂಗೆ ಟೆನ್ಷನ್ ಸ್ಟಾರ್ಟ್ ಆಗಬೇಕು. ಇವ್ರು ವಿಲನ್ ಆದರೆ ನಾನೇನು ಹೋಗಬೇಕು? ಇವ್ರು ನನ್ನದ್ರೇ ಹೇಳ್ತಿದ್ದಾರೆ. ನಾನು ಆವಾಗಲೇ ದೇವ್ರನ್ನ ಬಿಟ್ಕೊಂಡೆ. ಇದು 6 ಕಾಲಡಿ ಇರುವಂಥ ಈ ವ್ಯಕ್ತಿ ವಿಲನ್ ಆದರೆ ನನ್ನ ಕಷ್ಟ. ದೇವರೇ ಇವ್ರನ್ನ ದೊಡ್ಡ ಹೀರೋ ಮಾಡಿಬಿಡು, ಅದು ಸತ್ಯವಾದ ಮಾತು. ಅದು ನನ್ನ ಮನೆಯವ್ರಿಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ದೊಡ್ಡ ಸ್ಟಾರ್ ಆಗಲಿ ಅಂತ ಬಯಸಿದೆ, ನಮ್ಮ ತೊಂದರೆ ಆಗಬಾರ್ದು ಅಂತ. ಇವತ್ತು